ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಮಂಜನಾಡಿ ಕಾರ್ಯಕ್ಷೇತ್ರದ ನರೆಂಗಾನ ಒಕ್ಕೂಟ ಮತ್ತು ಕೈರಂಗಳ ಮಂಜನಾಡಿ ಒಕ್ಕೂಟಗಳ ತ್ರೈಮಾಸಿಕ ಸಭೆ ಇಬ್ಬರು ಅಧ್ಯಕ್ಷರಾದ ಶೀನ ಕುಲಾಲ್ ಹಾಗೂ ಸುರೇಂದ್ರ ಕುಲಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ರಾಜಶ್ರೀ ಸ್ವಾಗತಿಸಿದರು. ಪವಿತ್ರ ಹಾಗೂ ಸುರೇಖ ಗುಂಪುಗಳ ವರದಿ ವಾಚಿಸಿದರೆ ಚಂದ್ರಕಲಾ ಒಕ್ಕೂಟದ ವರದಿ ವಾಚಿಸಿದರು. ದಿನಾಂಕ 10/3/24 ಕರ್ನಾಟಕ ಪಬ್ಲಿಕ್ ಶಾಲೆ ಮಂಟಪದು ಇಲ್ಲಿ ತ್ರೈಮಾಸಿಕ ಸಭೆಯನ್ನು ನಡೆಸಲಾಯಿತು. ಒಕ್ಕೂಟದ ಅಧ್ಯಕ್ಷರಾದ ಶೀನ ಕುಲಲ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅಧ್ಯಕ್ಷರು ದೀಪ ಬೆಳಗಿಸುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮೇಲ್ವಿಚಾರಕರಾದ ಅಶೋಕ್ ನಾಯ್ಕ ಹಾಗೂ ಸೇವಾ ಪ್ರತಿನಿಧಿ ಲೋಕೇಶ್ ಕುಲಾಲ್ ಮಾತನಾಡಿದರು. ಒಕ್ಕೂಟ ದೇವನ ಮಂಡ ನಿಕ್ಲಿ ಒಂದು 3 ಗಂಟೆದ ಒಂದು ವಿಡಿಯೋ ಟೇಪರ್ಗೋಸ್ಕರ ಇನ್ನು ರಡ್ ಕರೆಕ್ಟ್ ಸೌಟ್ ದೇವನ ಎಂಕಲೆ ಮುಂದೆ ರಡ್ಡರ ಗಂಟೆ ಉಂಡು ವಿಡಿಯೋಸ್ ಅಂದರೆ ಐದು ರಡ್ಡರ ಗಂಟೆಡ್ ಯೋಜನೆ ಬೆಳೆದು ಬಂದ ದಾರಿ ಅಂದರೆ ಯೋಜನೆ ಸ್ಟಾರ್ಟಿಂಗ್ ಇದು ಮುಟ್ಟ ಇಂಚು ಉಂಡ ಆಯ್ತು ಬಗ್ಗೆ ಫುಲ್ ಮಾಹಿತಿ ನಿಕ್ಲಿದ್ದು ಇನ್ನು ತೇಪವ ಎಂಕಲೆ ಅಂಚ ಒಕ್ಕ ಲೋಕೇಶನ್ ಬಂಡೇ ನಿಕ್ಲೆ ವಾಡಿ ಟೇಪ ನಿಕ್ಲೆ ವಾಡಿಟ್ಟು ಜೂನ್ 3 ವಾರಡ್ ನಿಕ್ಲೆ ವಾಡಿ ದೀವೊಂದುಂಡು ವಾಡಿಟ್ಟು ಏನೋ ಬೋಡ ಅವೇ ನಿಕ್ಲೆ ಪೂರ ತಯಾರು ಮಲ್ಕೋಡು ಫಸ್ಟ್ ಆದರೆ ನಿಕ್ಲನ್ನ ನಿರ್ಣಯ ಬುಕ್ ಬೈನ್ ಪಾಡ್ತಿಕ್ಕೋಡು ನಿರ್ಣಯ ಬುಕ್ಕೊಡು ನಿಕ್ಲೆ ನಾ ಏನೋ ಸ್ಪೆಷಲ್ ಲೋನ್ ಉಂಡ ಆ ಲೋನ್ದ ನಿರ್ಣಯ ಆದಿಕ್ಕೋಡು ಉದಾಹರಣೆಗೆ ಇತ್ತು ಮೈಕ್ ಭೀಮ ಜ್ಯೋತಿ ನಿಕ್ಲೆ ಮಲ್ಕೊಂಡ ಇದ್ರ ನಿರ್ಣಯ ಆದಿಕ್ಕೋಡು ಮೈಕ್ರೋ ಜೊತೆ ಹೊಸತ್ತು ಬಕ್ಕ ರಿನ್ಯುವಲ್ ರಡ್ಡ ಇತ್ತ ನಿರ್ಣಯ ಆದಿಕ್ಕೋಡು ಬಕ್ಕ ಸ್ಪೆಷಲ್ ಲೋನ್ ಏನು ಉಂಡ ಪ್ರತಿಯೊಂದು ಜೊತೆ ನಿರ್ಣಯ ಆದಿಕ್ಕೋ ನಿಕ್ಲೆ ಕೈಪಿಟ್ಟು ಪುಸ್ತಕಗಳತ್ತೆ ನಿಕ್ಲೆ ಏನಕ್ಕೆ ಮತ್ತು ಲೋನ್ ದಿಪ್ಪಾರ ಸಾಲ ದಿಪ್ಪಾರ ಅವೇನು ಉದ್ದೇಶ ಬರೆದಿಕ್ಕೋ ನಿಕ್ಲೆ ಇವಾಗ ಮರುಪಾ ಚೀಟಿ ಮರುಪಾ ಚೀಟಿ ಕಟ್ಟೆ ಹೊತ್ತು ಬರೆಯ ಬೇರೆ ಮತ್ತೆ ಬರೆಯೊಂದಿಲ್ಲ ಮರುಪಾ ಚೀಟಿ ಮರುಪಾ ಚೀಟಿ ಬರೆಯೊಂದಿಲ್ಲ ಮಾತಿರಲ್ಲ ಬರೆಯೊಂದಿಲ್ಲ ಅರ್ಥ ಕಟ್ಟೆ ಹೊತ್ತು ಮರುಪಾ ಚೀಟಿ ಬರೆಯೋಡು ಇಲ್ಲಿ ಮರುಪಾ ಚೀಟಿ ಉಂಡು ವಾರದ ಕಂತು ಏತ್ತೆ ಆಯ್ತು ಏತ್ತೆ ಅಸಲು ಒಪ್ಪಂಡ ಏತ್ತು ಬಡ್ಡಿ ಒಪ್ಪಂಡ ಸವಿಸ್ತಾರ ಅದು ಮಾಹಿತಿ ಮರುಪಾ ಚೀಟಿ ಉಂಡು ಸ್ವಚ್ಛತೆ ಕಾರ್ಯಕ್ರಮ ಓಕೆ ಕೊಟ್ಟ ಮೇಲೆ ಟೈಲರಿಂಗ್ ಧಾರ್ಮಿಕ ಕಾರ್ಯಕ್ರಮ ಮತ್ತೆ ಆರೋಗ್ಯ ಶಿಬಿರ ಆಮೇಲೆ ಪರಿಸರ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮ ಕೃಷಿ ತರಬೇತಿಗಳು ಆಗ್ತದೆ ಮತ್ತೆ ಮಧ್ಯವರ್ತನ ಶಿಬಿರ ಆಮೇಲೆ ಧ್ಯಾನ ವಿಕಾಸ ಕಾರ್ಯಕ್ರಮ ಹೌದು ಆಮೇಲೆ
ವಿಜ್ಞಾನ ನಿಧಿ ಶಿಷ್ಯ ವೇತನ ಆಮೇಲೆ ಸೌರ ವಿಪತ್ತು ನಿರ್ವಹಣಾ ಘಟಕದ ಕೆಲಸ ಮಾಡ್ತಾರೆ ಹೌದು ಆಮೇಲೆ ಹೇಳಿದ್ರು ಭಾಷಾಸ್ತ್ರ ಎಷ್ಟು ಜನ ಸಿಗ್ತಿದೆ ನಿಮ್ಮ ಒಕ್ಕೂಟದಲ್ಲಿ ಸಿಗ್ತಾ ಇದೆ ಆಮೇಲೆ ಸಾಮಾಜಿಕ ಅರಣ್ಯಕರಣ ಸಾಮಾಜಿಕ ಅರಣ್ಯಕರಣ ಅಂತ ಒಂದು ಕಾರ್ಯಕ್ರಮ ಆಮೇಲೆ ನೋಡಿ ಯೋಜನೆ ಕೃಷಿ ಅಭಿವೃದ್ಧಿನ ಇದು ಮಾಡಲಿಕ್ಕೋಸ್ಕರ ಕೆಲವೊಂದು ಅನುದಾನಗಳನ್ನ ಕೊಡ್ತಾರೆ ಹೌದಾ ಪ್ರಗತಿ ನೀವು ತಗೊಳ್ತೀರಾ ಕೃಷಿ ಅಭಿವೃದ್ಧಿಗೆ ಅಂತ ಅದಕ್ಕೆ ಅನುದಾನ ಸಿಗುತ್ತೆ ಆಯಿತಾ ಪ್ರಗತಿ ನಿಧಿ ನೀವು ಎಷ್ಟು ತಗೊಂಡಿರ್ತೀರ ಅದ್ರ 20% ಮತ್ತು 5,000 ಒಳಗೆ ಒಂದು ಮೆಂಬರಿಗೆ ಸಿಗುತ್ತೆ ಕೃಷಿ ಅಭಿವೃದ್ಧಿ ಮಾಡೋರು ಯಾರು ಹೇಳಿದ್ದೀರಿ ಕೃಷಿಗೆ ಪ್ರಗತಿ ನೀವು ತಗೊಳ್ಕೊಳ್ಳೋರು ಯಾರು ಹೇಳಿದ್ದೀರಿ ಈ ಸಲ ಬೇಡಿಕೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಯಾರಿಗೆ ಯಾರಿಗೆಲ್ಲ ಕೃಷಿಗೆ ಸಂಬಂಧಪಟ್ಟಂತೆ ಸಾಲ ಕೊಡಬೇಕು ಈಗ ನಿಮ್ಮಲ್ಲಿ ಜಾಗ ಎಷ್ಟು ಉಂಟು ಅಡಿಕೆ ತೋಟ ಉಂಟಾ ಗದ್ದೆ ಉಂಟಾ ಈ ರೀತಿ ಎಲ್ಲ ಇದ್ದು ನೀವು ಕೃಷಿ ಮಾಡೋದಾದ್ರೆ ಮತ್ತೆ ಸಸಿ ನಾಟಿ ಮಾಡೋದಾದ್ರೆ ಅಡಿಕೆ ಎಲ್ಲ ನೆಡೋದಾದ್ರೆ ಮತ್ತೆ ಹೊಸ ಕೃಷಿ ಎಲ್ಲ ಹೊಸ ಮಟ್ಟಕ್ಕೆ ಬೇರೆ ಹೊಸ ಕೃಷಿ ಮಾಡ್ತೀರಾ ಅಂತ ಹೇಳಿ ಕೃಷಿ ಮೇಲ್ವಿಚಾರಕರಾದ ಮೋಹನ್ ಕುಮಾರ್ ಶ್ರೀ ಕ್ಷೇತ್ರದ ಯೋಜನೆಯಲ್ಲಿ ಸದಸ್ಯರಿಗಿರುವ ಕೃಷಿ ಸಾಲ ಹಾಗೂ ಇತರ ಯೋಜನೆಗಳನ್ನು ಸಾಕ್ಷಿ ಚಿತ್ರದ ಮೂಲಕ ವಿವರಿಸಿದರು ಗಾಂಧೀಜಿಯವರ ಗ್ರಾಮ ರಾಜ್ಯದ ಒಂದು ಪರಿಕಲ್ಪನೆ ಏನಿದೆ ಅದನ್ನ ಸಾಕಾರಗೊಳಿಸುವಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಇರುವಂತಹ ಸಂಸ್ಥೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೊಸ ಭಾಷ್ಯವನ್ನ ಬರೆದಿರುವಂತಹ ಸಂಸ್ಥೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮುದಾಯ ಸಬಲೀಕರಣಕ್ಕಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಹಳ್ಳಿಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡಿರುವಂತಹ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅಂತ ಬಂದಾಗ ಇದರ ಹಿಂದಿರುವಂತಹ ಶಕ್ತಿಯನ್ನು ಕೂಡ ನಾವು ಈ ಸಂದರ್ಭ ಪರಿಚಯ ಮಾಡಿಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಕಡಿಮೆ ಬಡ್ಡಿದರದ ಸಾಲವನ್ನ ಸ್ವಸಹಾಯ ಸಂಘಗಳಿಗೆ ಇದ್ಯಾವ ದಾಖಲೆ ಯಾವ ವ್ಯವಸ್ಥೆ ಇಲ್ಲದೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಅದರೆಲ್ಲ ಒಂದು ಜವಾಬ್ದಾರಿಯನ್ನ ತನ್ನ ಶಕ್ತಿಯನ್ನ ಧಾರೆ ಹರಿದು ಅದನ್ನು ಕೊಟ್ಟಿರ್ತಕ್ಕಂಥ ಯೋಜನೆ. ಆ ನಂಬಿಕೆ ತನ್ನ ಶಕ್ತಿಯನ್ನ ಧಾರೆ ಹರಿದು ಇವತ್ತು ಲಕ್ಷಾಂತರ ಬಡವರಿಗೆ ಅಂತ ಒಂದು ವ್ಯವಸ್ಥೆ ಒದಗಿಸಲವನ್ನ ಕೊಡ್ತಾರೆ ರಾಜ್ಯಾದ್ಯಂತ. ಅಂದ್ರೆ ಯೋಜನೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ನಿರ್ವಹಿಸಲಿಕ್ಕೆ ಬೇರೆ ನಮ್ಮ ಸದಸ್ಯರು ಬ್ಯಾಂಕಿಗೆ ಹೋಗೋದಂತ ತಿಳ್ಕೊಳ್ಳಿ. ಬ್ಯಾಂಕ್ 10 ಗಂಟೆ ಓಪನ್ ಆಗುತ್ತೆ. ಅಧಿಕೃತವಾಗಿ ಗ್ರಾಮೀಣ ಮಟ್ಟದಲ್ಲಿ ಅವ್ರು ಇರುವ ಸ್ಥಳದಲ್ಲೇ ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟು ಬ್ಯಾಂಕಿನ ಒಂದು ರೀತಿಯ ಅಧಿಕೃತ ಸೇವಾ ಕೇಂದ್ರ ಅಂತ ಬೆಳಿಗ್ಗೆ 6:30 ನಮ್ದು ಸೇವಾ ಕೇಂದ್ರ ಶುರು ಆಗುತ್ತೆ. ಅಣ್ಣಪ್ಪ BS ಧನ್ಯವಾದ ವಿತ್ತರೋ.